ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನನ್ ಗಂಡನ್ ಜೊತೆ ನೀನೆ ತಾನೇ ಜಾಸ್ತಿ ಇರೋದು, ನೀನೇ ಹೇಳು. ನನ್ ಗಂಡಂಗ್ ಹೇಗ್ ಅರ್ಥ ಮಾಡಿಸ್ಲಿ, ಹೇಗ್ ಹೇಳಿ ಅವ್ರಿಗೆ? ನಾವ್ ಆತಂಕ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಗ್ ಹೇಳಿ? ಹಾಗೆ ಮಾವಂಗ್ ಏನಾದ್ರೂ ಆಗಕ್ಕೆ ನಾವ್ ಬಿಡಲ್ಲ. ಆದ್ರೆ ಒಂದೇ ಪ್ರಶ್ನೆ ಇರೋದು ಅಲ್ಲ, ಎಷ್ಟ್ ದಿನ ಅಂತ ನಮ್ ವಿರುದ್ಧ ಸಂಚ್ ಮಾಡಕ್ಕಾಗುತ್ತೆ? ಅದು ಬೇಗ ಕಳ್ದೋಗುತ್ತೆ. ಇಷ್ಟೊತ್ತಲ್ಲಿ ಅತ್ತೆ ಎಲ್ಲಿಂದ ಬರ್ತಿದ್ದಾರೆ? ಯಾಕೆ ಕದ್ದು ಮುಚ್ಚಿ ಹೋಗ್ತಿದ್ದಾರೆ ಮನೆಗೆ? ನೋಡೋಣ ಏನು ಅಂತ. ನನ್ ಮಾತಂತೂ ಕೇಳ್ಬೇಡಿ, ಕೊನೆ ಪಕ್ಷ ಈ ಪುಸ್ತಕದ ಮಾತು ಕೇಳಿ. ಸರಿ, ಆತಂಕ ಪಡಲ್ಲ. ಸರಿ, ಪುಸ್ತಕ ಪೆನ್ನು. ಇವತ್ ನಾನ್ ನಿಮಗ್ ಪಾಠ ಮಾಡ್ತೀನಿ, ನೀವ್ ಕಲಿಬೇಕು. ಏನ್ ಪಾಠ ಮಾಡ್ತೀಯ? ಮೊದ್ಲು ಪುಸ್ತಕ ತೆಗಿರಿ. ಹೇಳ. ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ, ಪತಿ ಆದವನು ಹೇಗಿರ್ಬೇಕು? ಉತ್ತರ ಬರೀರಿ, ಪತಿ ಆದವನು ಅರ್ಥ ಮಾಡ್ಕೋಬೇಕು ಅವನ್ ಯಾವತ್ತೂ ತನ್ನ ಹೆಂಡತಿ ಮುಂದೆ ಬೇಜಾರನ್ನ ವ್ಯಕ್ತಪಡಿಸಬಾರ್ದು. ಅದು ಯಾಕ್ ಗೊತ್ತಾ? ಗಂಡನ್ ಬೇಜಾರನ್ ಮುಖನ ಹೆಂಡತಿ ಕೈಲಿ ನೋಡೋದಿಕ್ಕಾಗಲ್ಲ ಅಂತ. ಬರೀರಿ. ರಮಾ, ನಿನ್ನ ಮಾತನ್ನ ಪುಸ್ತಕದಲ್ಲಲ್ಲ ಹೃದಯದಲ್ಲಿ ಬರೆದಿಟ್ಕೋಬೇಕು. ಪ್ರತಿಯೊಬ್ಬ ಪತಿ ಕೂಡ ತನ್ನ ಹೆಂಡತಿಗೆ ಇಷ್ಟವಾಗಿರೋದನ್ನ ಬರೆಯೋದಕ್ಕೆ ಹೃದಯದಲ್ಲಿ ಒಂದು ಡೈರಿ ಇಟ್ಕೊಂಡಿರ್ಬೇಕು. ಈಗ ನೀನ್ ಹೇಳ್ತಾ ಹೋಗು, ನಿನ್ನ ಆಸೆಗಳನ್ನು ನಾನು ನನ್ನ ಹೃದಯ ಡೈರಿನಲ್ಲಿ ಬರ್ಕೋತೇನೆ. ಹೇಳು. ಇಷ್ಟೊಂದು ದುಡ್ಡು ಅತ್ತೆ ಹತ್ರ ಎಲ್ಲಿಂದ ಬಂತು?
ಲಕ್ಷ್ಮಿ, ನಿನ್ ಬಟ್ಟೆ ತರೋದಕ್ಕೆ ಹೋಗಿದ್ದೆ ಅಲ್ವಾ, ಬಟ್ಟೆಗಳಲ್ಲಿ ನೀವು ಇದನ್ನ ಇಟ್ಕೊಂಡಿರಿ, ನಾನು ಬಟ್ಟೆ ತಗೊಂಡ್ ಬರ್ತೀನಿ. ಲಕ್ಷ್ಮಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಅದೇನಂದ್ರೆ, ತಡವಾಗಿ ಅತ್ತೆ ಮನೆಗೆ ಬರೋದನ್ನ ನೋಡಿದೆ, ಅವ್ರ ಹಿಂದೆನೆ ಹೋದೆ, ಇಷ್ಟೊಂದು ದುಡ್ಡನ್ನ ಡಬ್ಬದಲ್ಲಿ ಮುಚ್ಚಿಡೋದನ್ನ ನೋಡಿದೆ. ನಾನು ಗೊತ್ತಾಗದೇ ಇರೋ ತರ ಆ ದುಡ್ಡನ್ನ ತಗೊಂಡ್ ಬಂದೆ. ಎಂತ ಕೆಲಸ ಮಾಡ್ತಿದ್ಯಾ ಲಕ್ಷ್ಮಿ? ಅಂದ್ರೆ ನೀನು ಈ ದುಡ್ಡನ್ನ ಕದ್ಕೊಂಡ್ ಬಂದ್ಯಾ? ಇಲ್ಲ, ನನ್ಗೆ ದುಡ್ಡು ಬೇಡ. ಈ ದುಡ್ಡನ್ನ ನಮ್ಗೆ ಅಂತ ತಂದಿರೋದಲ್ಲ, ಅದು ಮಾವಂಗೋಸ್ಕರ ತಂದಿದ್ದೀನಿ. ಇದೊಂದೇ ದಾರಿ ಇರೋದು, ಅತ್ತೆ ಬಾಯಿಂದ ಸತ್ಯ ಹೇಳಿಸೋದಕ್ಕೆ. ಅದೆಲ್ಲ ಸರಿ ಲಕ್ಷ್ಮಿ, ಆದ್ರೆ ಕಳ್ತನ ಕಳ್ತನೇ. ಕಳ್ತನ ಅಲ್ಲ ಇದು, ಈ ದುಡ್ಡನ್ನ ನನ್ಗೋಸ್ಕರ ಅಂತ ತಂದಿರೋದಲ್ಲ ನಾನು. ಇಲ್ಲ, ಈ ದುಡ್ಡನ್ನ ನಾನು ಈಗಲೇ ವಾಪಸ್ ಕೊಟ್ಟು ಬರ್ತೀನಿ. ಇರಿ, ದಯವಿಟ್ಟು ಹೋಗ್ಬೇಡಿ. ನಾಳೆ ಬೆಳಿಗ್ಗೆ ಸಮಯ ನೋಡ್ಕೊಂಡು ನಾನೇ ದುಡ್ಡು ವಾಪಸ್ ಕೊಡ್ತೀನಿ. ಲಕ್ಷ್ಮಿ, ನಾನು ಇವಾಗಲೇ ಕೊಟ್ಟು ಬರ್ತೀನಿ ಅಷ್ಟೇ. ಬೇಡ ಆನಂದ. ಲಕ್ಷ್ಮಿ ಮಾತು ಕೇಳು, ನಾನೆಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ತಿದ್ದೀನಿ. ಜೀಜಾಬಾಯಿ ಎಲ್ರ ಮುಂದೆ ಸತ್ಯ ಏನು ಅಂತ ಹೇಳಿ, ಎಲ್ರ ಮುಂದೆ ಹೇಳಿದ್ರೆ ತುಂಬ ಒಳ್ಳೆಯದು. ನೀವೇನು ಚಿಂತೆ ಮಾಡಬೇಡಿ, ಈ ದುಡ್ಡನ್ನ ಕೊಡೋದಕ್ಕೆ ಸರಿಯಾದ ಸಮಯ ಬಂದಾಗ ಅತ್ತೆಗೆ ಇದನ್ನ ಕೊಟ್ಟು ಕ್ಷಮೆ ಕೂಡ ಕೇಳ್ತೀನಿ. ರಮಾ, 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 ಬೇಗ ಬಾ ಇಲ್ಲಿ, ಇದ್ರಲ್ಲಿ ನಾನು ದುಡ್ಡಿಟ್ಟಿದ್ದೆ. ಎಲ್ಲಿ ಹೋಯ್ತು ದುಡ್ಡ? ಯಾವ ದುಡ್ಡು ನನಗೆ ಗೊತ್ತಿಲ್ವಲ್ಲ. ನಾನು ಈ ಡಬ್ಬದಲ್ಲೇ ದುಡ್ಡಿಟ್ಟಿದ್ದು ಈಗ ಕಾಣಿಸ್ತಾ ಇಲ್ಲ. ನಂಗೆ ಗೊತ್ತು, ನೀನು ನಿನ್ ಗಂಡನೇ ಕದ್ದಿರ್ತೀರ. ಅತ್ತೆ, ಏನೇನೋ ಮಾತಾಡಬೇಡಿ. ನೀವು ನನ್ನ ಬೇಕಾದ್ರೆ ಕಳ್ಳಿ ಅಂತ ಕರೀರಿ, ಆದ್ರೆ ನನ್ನ ಗಂಡನ ಬಗ್ಗೆ ಒಂದ್ ಮಾತು ಆಡ್ಬೇಡಿ. ಹೇಯ್, ಸುಮ್ನೆ ಗಂಡ ಗಂಡ ಅನ್ಬೇಡ. ಇದ್ರಲ್ಲಿ ನಾನು ಇಟ್ಟಿದ್ದ ದುಡ್ಡು ಎಲ್ಲಿ ಹೋಯ್ತು ಹೇಳು. ಅತ್ತೆ, ನೀವು ಏನ್ ಹುಡುಕ್ತಾ ಇದ್ದೀರಾ? ಯಾವ ದುಡ್ಡು? ಯಾವ ದುಡ್ಡು ಅಂದ್ರೆ ಏನರ್ಥ? ದುಡ್ಡು ಅಂದ್ರೆ ದುಡ್ಡು ಅಷ್ಟೇ. ನಾನು ಇದ್ರಲ್ಲೇ ನನ್ನ ದುಡ್ಡು ಇಟ್ಟಿದ್ದೆ, ಇವಾಗ ಎಲ್ಲಿ ಹೋಯ್ತು ಹೇಳು. ಅಪ್ಪ, ಅಪ್ಪ, ಏನಾಗ್ತಿದೆ ನಿಮ್ಗೆ? ಆನಂದಣ್ಣ, ರಮಾ, ಬನ್ನಿ ಬೇಗ, ಅಪ್ಪಂಗ್ ತಲೆ ಸುತ್ತಿದೆ. ಅಪ್ಪ ಹುಷಾರು, ಹುಷಾರು, ಬೇಗ ಬನ್ನಿ. ಅಪ್ಪ ಕೂತ್ಕೊಳ್ಳಿ, ಹುಷಾರು. ಏನಾಯ್ತು ನಿಮ್ಗೆ? ದಾರಿ ಬಿಡು. ಅಪ್ಪಂಗೆ ತಲೆ ಸುತ್ತ ಬಂತು. ನನಗನ್ಸುತ್ತೆ ನಾವು ಅವ್ರನ್ನ ಈಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಎಲ್ರು ಹೋಗಿ ಹೋಗಿ, ಪರವಾಗಿಲ್ಲ. ನನ್ನನ್ನು ಜೀಜಾಬಾಯಿನ ನೋಡ್ಕೊಳ್ತಾರೆ. ರಾಮ್ಜಿ, ಏನಾಯ್ತು ಹೇಳು. ಜೀಜಾಬಾಯಿ, ಏನ್ ಮಾಡ್ಬೇಕು? ದುಡ್ಡು ಎಲ್ಲಿದೆ ಅಂತ ನೋಡ್ಬೇಕು. ಈಗ್ಲೇ ಔಷಧಿ ಕೊಡ್ಬೇಕು ಇವ್ರಿಗೆ. ಈ ಔಷಧಿನೂ ತುಂಬಾ ದುಬಾರಿ ಬೇರೆ. ನಾನು ಈಗ್ಲೇ ಬರ್ತೀನಿ. ಮಾವ, ಮಾವ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಯಾಕೆ ಹಠ ಮಾಡ್ತಿದ್ದೀರಾ? ಇಲ್ಲ ಮಗಳೇ, ನೋಡ್ಕೊಳಕ್ಕೆ ನನ್ನ ಹೆಂಡತಿ ಒಬ್ಬಳೆ ಸಾಕು. ಲಕ್ಷ್ಮಿ, ಹೋಗಿ ಭೀಮನ್ ಕೈಗೆ ದುಡ್ಡು ಕೊಡು. ತಗೊಂಡ್ ಬರ್ತೀನಿ. ಎಲ್ಲಿ ಹೋಯ್ತಪ್ಪ ದುಡ್ಡು? ಯಾವ ದುಡ್ಡು ಹುಡುಕ್ತಿದ್ದೀರಾ ನೀವು? ಮೊದಲು ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗಿ. ಆ ಡಾಕ್ಟರ್ ನಿಮ್ಮೊಬ್ಬರ ಹತ್ರ ಮಾತ್ರ ಅಪ್ಪನ ಬಗ್ಗೆ ಹೇಳಿದ್ದಾರೆ.
ಅಲ್ಲಿ ನೋಡಿದ್ರೆ ಅಪ್ಪ ನೀವೊಬ್ರೇ ಸಾಕು ಅಂತ ಹೇಳ್ತಿದ್ದಾರೆ. ಏನಾದ್ರೂ ಮಾಡಿ ಭೀಮಾ, ನೀನಿಲ್ಲಿಂದ ಹೋಗು. ಅಯ್ಯೋ ರಾಮ್ಜಿ, ಯಾಕೆ ನಮ್ಮ ಮಾತು ಕೇಳ್ತಿಲ್ಲ? ನಡೀರಿ, ಆಸ್ಪತ್ರೆಗೆ ಹೋಗೋಣ. ಇಲ್ಲ ಮೀರಾ, ಸಾಕಾಯ್ತು ನಂಗು. ಮೊದಲು ನಾನು ಹುಷಾರ್ ತಪ್ಪಿದ್ರೆ ನೀವೆಲ್ಲ ಸೇರಿ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ರಿ. ಇನ್ಮೇಲೆ ಬೇಡ, ಜೀಜಾಬಾಯಿ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾಳೆ, ನೋಡ್ಕೊಳ್ಳಿ ಬಿಡಿ. ಜೀಜಾಬಾಯಿಗೆ ಅರ್ಥ ಮಾಡಿಸೋದಕ್ಕೆ ಇದೊಂದೇ ದಾರಿ ಇರೋದು. ಈ ಅವಕಾಶನ ನಾನು ಹಾಳು ಮಾಡ್ಕೊಳ್ಳಲ್ಲ. ದುಡ್ಡಿಲ್ದೆ ನಾನು ಹೊರಗಡೆ ಹೋಗಕ್ಕಾಗಲ್ಲ. ಮೊದ್ಲು ನಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗಿ, ಮೊದ್ಲು ಡಾಕ್ಟರ್ ಏನಾಗಿದೆ ಅಂತ ನೋಡ್ಲಿ, ನಮ್ಮ ಹತ್ರ ಹೇಳಿ, ಔಷಧಿ ಬರ್ಕೊಡ್ಲಿ, ಆಮೇಲೆ ತಾನೆ ದುಡ್ಡು ಬೇಕಾಗಿರೋದು. ಈಗ್ಲೇ ಯಾಕೆ ದುಡ್ಡಿನ ಬಗ್ಗೆ ಯೋಚಿಸ್ತಿದ್ದೀರಾ? ನೀನು ಅದೇನ್ ಮಾಡ್ತಿರೋ ಬೇಗ ಮಾಡಿ, ಮಾವ ತುಂಬಾ ಹುಷಾರ್ ತಪ್ಪಿದ್ದಾರೆ. ಜಿಜಾಬಾಯ್, ಆಸ್ಪತ್ರೆ ಕರ್ಕೊಂಡು ಹೋಗಲ್ವಾ? ನನ್ನ ಔಷಧಿ ಕೊಡ್ಸಲ್ವಾ? ಸಾಯಿಸ್ಬೇಕು ಅಂತ ಇದೆಯಾ ನನ್ನ? ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಹಾಗೆ ಮಾಡ್ತೀನಿ? ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಒಳಗೆ ಹುಡುಕ್ತಾ ಇದೀಯಾ? ದುಡ್ಡು ಹುಡುಕ್ತಾ ಇದ್ದೀನಿ. ಇವ್ರಿಗೆ ಆಸ್ಪತ್ರೆ ಎಲ್ಲ ಬೇಕಿರೋದು, ಔಷಧಿ ಬೇಕಿರೋದು. ಔಷಧಿ ದುಬಾರಿ ಇದೆ, ಅದಕ್ಕೆ ನಿನ್ನೆ ರಾತ್ರಿ ದುಡ್ಡು ತಂದಿಟ್ಟಿದ್ದೆ. ಆದ್ರೆ ನಾನು ಎಲ್ಲಿ ದುಡ್ಡು ಇಟ್ಟಿದ್ನೋ ಅಲ್ಲಿ ದುಡ್ಡು ಇಲ್ಲ. ಈಗ ಇಡೀ ಮನೆ ಹುಡುಕಿದ್ದೀನಿ, ಯಾರೋ ಕದ್ಕೊಂಡು ಹೋಗಿದ್ದಾರೆ ದುಡ್ಡನ್ನ. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ದುಡ್ಡು ತಂದಿದೆ, ಕಳ್ತನ ಆಗಿದೆ, ಏನ್ ನಿನ್ ಕತೆಗಳಿದು? ಅತ್ತೆ ಹೇಳ್ತಿರೋದು ನಿಜ. ಈ ದುಡ್ಡು ನಾನೇ ತಗೊಂಡಿದ್ದು. ಎಷ್ಟೇ ಧೈರ್ಯ ನಿಂಗೆ ದುಡ್ಡು ಕದಿಯೋಕೆ? ಕದ್ಬಿಟ್ಟು ಯಾಕೆ ವಾಪಸ್ ತಂದು ಕೊಡ್ತಿದ್ಯಾ? ನನಗೆ ನೀ ದುಡ್ಡು ಬೇಕಾಗಿಲ್ಲ, ನನಗೆ ವಿಷಯ ತಿಳ್ಕೋಬೇಕಾಗಿತ್ತು. ನೀವ್ ಏನ್ ಸುಳ್ಳು ಹೇಳ್ತಿದ್ದೀರಾ ಅಂತ. ಲಕ್ಷ್ಮಿ, ಮಾತಾಡ್ಬೇಡ ಇವಾಗ. ಅಮ್ಮ, ನೀವು ಮೊದ್ಲು ಹೋಗಿ ಅಪ್ಪಂಗೆ ಔಷಧಿ ತಗೊಂಡ್ ಬನ್ನಿ. ಸದ್ಯಕ್ಕೆ ನಾವೇನು ಮಾತಾಡಲ್ಲ. ಈಗ ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಿದೆ, ಅಪ್ಪನ ಆರೋಗ್ಯ ತುಂಬಾನೇ ಗಂಭೀರವಾಗಿದೆ, ಔಷಧಿ ಕೂಡ ತುಂಬಾನೇ ದುಬಾರಿ ಅಂತ. ದಯವಿಟ್ಟು ಹೋಗಿ ನೀವು ಬೇಗ ಔಷಧಿ ತಗೊಂಡು ಬನ್ನಿ. ನಾನು ಔಷಧಿ ತಗೊಂಡ್ಬರ್ತೀನಿ ಈ ದುಡ್ಡಲ್ಲಿ. ನಿಂತ್ಕೋ ಜಿಜಾಬಾಯ್. ಈ ದುಡ್ಡು ಎಲ್ಲಿಂದ ಬಂತು? ಅದು ನಿಮ್ ಚಿಕಿತ್ಸೆಗೆ ಇದು ಅನಿವಾರ್ಯ. ನನ್ನ ಪ್ರಶ್ನೆ ಅದಲ್ಲ, ನಾನ್ ಕೇಳ್ತಾ ಇರೋದು ಈ ದುಡ್ಡು ಎಲ್ಲಿಂದ ಬಂತು ಅಂತ. ನಾನು ಕೂಡಿಟ್ಟಿದ್ದೆ. ಕೂಡಿಟ್ಟಿದ್ಯಾ ನೀನು? ಜಿಜಾಬಾಯ್, ನಿನಗೂ ಗೊತ್ತು, ನನಗೂ ಗೊತ್ತು, ನೀನು ಇಷ್ಟೊಂದು ದುಡ್ಡನ್ನ ಕೂಡಿಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು ಯಾಕೆ ಹೇಳ್ತಿದ್ಯಾ ಹೇಳು. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಅದು ಔಷಧಿನೇ ಅಲ್ಲ, ನಿನ್ನ ಕೈಯಿಂದ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ.
ಅದು ಬೇರೆ ದಾರಿ ಕಾಣದೆ ಮೇಘನಾಥ್ ಅವ್ರ ಹತ್ರ ಹೋಗಿ ಬಡ್ಡಿಗೆ ತಂದೆ ಈ ದುಡ್ಡನ್ನ ನಿನ್ನೆ ರಾತ್ರಿ. ವಾ ಜೀಜಾಬಾಯಿ, ನೋಡ್ರಪ್ಪ ನೋಡ್ ಕಲಿರಿ, ಇವಳಿಂದ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ರಾಮ್ಜಿ ಈಗ ಯೋಚನೆ ಮಾಡು, ನಿನ್ ಹೆಂಡತಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ನೋಡು, ಆದ್ರೆ ನೀನು ಭೀಮಾ ಭೀಮಾ ಅಂತ ಜಪ ಮಾಡ್ತಿರ್ತೀಯ. ಹಂಗ್ ನೋಡಿದ್ರೆ ನಿನ್ ಹೆಂಡತಿಗೆ ನಿನ್ ಋಣಿಯಾಗಿರ್ಬೇಕು, ಜೊತೆಗೆ ನಮಗೂ ಸಹ. ನಿಂಗೆ ನಾವು ಸಹಾಯ ಮಾಡಿದ್ದೀವಿ.